ಒಂದು ಕಡೆ ವಿಜಯಪುರದಲ್ಲಿ ಎಂಬಿ ಪಾಟೀಲ್ ರವರು ಸಿಎಂ ಪರವಾಗಿ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯ ಮುಖಂಡರಾದ ಕುಚುಬಾಳ್ ರವರು ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರಿಗೆ ನೈತಿಕತೆ ಅನ್ನೋದಿತ್ತು ಅಂತ ಅಂದ್ರೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಪಡಿಸ್ತಾ ಇದ್ದಾರೆ. ಒಂದು ಕಡೆ ಪರ ವಿರೋಧ ಅಭಿಪ್ರಾಯಗಳು ಒಂದೇ ಊರಿನಲ್ಲಿ ವ್ಯಕ್ತವಾಗ್ತಾ ಇದೆ, ಒಂದೇ ಊರಿನಲ್ಲಿ ಇಡೀ ರಾಜ್ಯದಲ್ಲಿ ಅದೇ ತರಹದ ವಾತಾವರಣ ಇದೆ. ಹೀಗಾಗಿ ಬಿಜೆಪಿಯ ಮುಖಂಡರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಕೇಳೋಣ. ಕೋರ್ಟ್ನಲ್ಲಿ ಅದ ನಮಗೆ ಸಂವಿಧಾನದ ಬಗ್ಗೆ ಗೌರವ ಅದ, ಕಾನೂನು ಬಗ್ಗೆ ಗೌರವ ಅದ ಅಂತ ಹೇಳ್ತಿದ್ರು. ನಿನ್ನೆ ಹೈಕೋರ್ಟ್ ತೀರ್ಪು ಕೊಡ್ತು, ಮೂಡಾದಲ್ಲಿ ಮೂಡಾ ಹಗರಣದಲ್ಲಿ ನೇರವಾಗಿ ನೀವು ಪಾಲುದಾರ ನೀವು ಭಾಗಿದಾರ ಆಗಿದ್ದೀರಿ ಅಂತ ಒಂದು ತೀರ್ಪನ್ನ 197 ಪುಟಗಳ ಒಂದು ಅವರ ಒಂದು ತೀರ್ಪನ್ನ ನಿನ್ನೆ ಕೊಟ್ಟವ್ರು ಕೂಡ ನಿನ್ನೆ ದಿವಸ ಏನ್ ಹೇಳಕತ್ತೀರಿ ನೀವು, ನಾನು ರಾಜೀನಾಮೆ ಕೊಡುವುದಿಲ್ಲ, ರಾಜೀನಾಮೆ ಕೊಡುವುದಿಲ್ಲ, ನಾ ತಪ್ಪೇ ಮಾಡಿಲ್ಲ, ಹೈಕೋರ್ಟ್ ಹೇಳ ಸ್ವಾಮಿ, ನಾವ್ಯಾರು ಹೇಳಕತ್ತಿಲ್ಲ, ನೀವು ತಪ್ಪು ಮಾಡಿರೋ ಮಾಡಿಲ್ಲ ಅಂತ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ತೀರ್ಪು ಕೊಟ್ಟದ. ನಿನ್ನೆ ನಿಮ್ಗೆ ಮೇಲ್ನೋಟಕ್ಕೆ ಅದು ಕಾಣ್ತದ ಅಂತ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ತೀರ್ಪು ಕೊಟ್ಟರು ಕೂಡ ನಿಮ್ಮ ಕಂಡತನ ಪ್ರದರ್ಶನ ಮಾಡಕತ್ತೀರಿ, ನೀವು ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತೀವಿ. ಸಮಸ್ತ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಜನ ಬೀದಿಗಳನ್ನು ಹೋರಾಟ ಮಾಡೋದಕ್ಕಿಂತ ಮುಂಚೆ ನೀವು ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂತ ಎಲ್ಲ ನಮ್ಮ ಬಂಧುಗಳ ಭಗಿನಿಯರಿಗೆ ವಂದಿಸಿ ಇವತ್ತಿನ ಪ್ರತಿಭಟನೆಯನ್ನ ನಾವು ಡಿಸಿ ಕಚೇರಿಗೆ ಹೋಗಿ ಮನವಿ ಪತ್ರವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ. ಜೈ ಹಿಂದ್, ಜೈ ಕನ್ನಡ, ಜೈ ಬಿಜೆಪಿ.